पल्लवी पल्लवी ऐ ना नि गंड कूक्तावा गंड गंड अंत याक्रीडकोतीरा ड्रैवर्स सैन अंत बड़कोती सूम्रे अग्रिमेंट सैन हाको अस्े सैन याके मद्वे आगे हत वर्ष आयतु बेरे मद्वे आगकू बिड़ती मगु आगे डॉक्टर इवत्ल ना मगु आगते अंतलवा वर्ष वर्ष तक बंदे इन मगुने आगे नोड़ अग्रिमेंट के सूम्ने सैन हाकु सल नहीं प्रेग्नेंट आगे नानु इन मद्वे मोबूं पर्मिशन को नान बिड़ मगु आगे आगते गोणसु यावत्तने तन्नल्ले तप्पिट्कोंडु हिंडती मेले यगुरी यगुरी बीळ्तने नाळे मक्कळु आगतावप्प अश्वत्थे सू मक्तवे ननगू हे आगे नीणती अरली मर सू अश्वत्थे सू तक मगु आगंगे गंड गंडन अश्वत्थे वास पाप आयम्मन मुख हाकु नोड़ इवत ना मकल हड़ीत कमेल गे नोड़म नी सैन बेड़ अवन कसितानो कसली स्वंत गति इदेन कंत जास्ति अंते इंतोरी गुणस जाति अवमान ऐन हाँ मुख नोड़ती वो डी होड़े अरे ने कत्ल मन से नोड़ा रोडल हर बरवरे मद्लू प्रेग्नेंट अंत कन्फर्म आम बेरे मद्वे आग अस्टेना नडीरि डॉक्टर विठल राव क्लिनिकल चेक रिपोर्ट को डाक्ट्रे नान ऐसी नन को बोनस संबल को अदे आट आड़ो नोड़ा नगे ताकत् तोरस नोड़ कवड़े बिड़की तिथि वे तक बर मुख डाक्ट्रे नहीं मत केल्ता ना या क्लिनिक बाकल मुझे रोड सैड कवड़े बुटक वे हाँ जीवन ऐ नोड़ इवत नम अदृष्ट के क्लिनिक नोणगल कण अदे बेजार बल मनोरंजने कोई मनोरंजने यार बेक्रीन सूम्ने कवड़े बिड़तिया इलागे होंगे बनी सार बनी बनी सार बनी अरतिया अदिंता मेल डाक्ट्रे सेरद्री चट चट लण घट संतोष आगते मुझे मद्वे हत वर्ष तुम्बते इलीवर्गू दात नहीं प्रेत नहीं पिले पिसकनू इला डाक्ट्रे नानी बंदी निम्म प्रशंसे तक अलो प्रेग्नेंट अल अंत नन के डौट है चेक जस्ट मिनिटा ऐन पल्लवी इवर हेसर मंजु नसर गोविंद इवर हेसर डाक्टर विठल राव हेसर कार्यक्रम मुगीत मुंदी कण मकद मेले नड़ी कई गोडंबी मुक्त पकड़ा नोड़ कटको बनी कटको बनी अंत नन दुमबार बीलता अलग कन्फर्म वांते शरीर पित्त जास्ती वांति आगते बीर आचे बरते डाक्ट्रे वांति आगो बे चुप
ವಿಠಲ್ ರಾವ್ ಒಂದು ಸಾರಿ ಚೆಕ್ ಮಾಡಿದ್ರೆ ಮುಗಿತು, 100 ಸಲಿ ಚೆಕಪ್ ಮಾಡಿದಾಗೆ ಲೆಕ್ಕ. ಅಡೇ, ನಾನು ಕಷ್ಟಪಟ್ಟು 11 ವರ್ಷ 11 ದಿನ MBBS ಮಾಡಿರೋದು ಕಂಡೋರ್ ಬಾಯ್ ಮಣ್ಣ ಹಾಕಕ್ಕಲ್ಲ. ಎಕ್ಸಾಕ್ಟ್ಲಿ ಅದ ಮಾತು. ನೀವು ಎಲ್ಲ ಬೇಕಾದ್ರೂ ಚೆಕ್ ಮಾಡಿಸಿ, ಹೆಂಗ ಬೇಕಾದ್ರೂ ಸ್ಕ್ಯಾನಿಂಗ್ ಮಾಡಿಸಿ. ನೀವು ಪ್ರೆಗ್ನೆಂಟ್ ಅಲ್ಲ. ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಆಗಿದ್ದಲ್ಲಿ ನನ್ನ ಮೆಡಿಕಲ್ ಸರ್ಟಿಫಿಕೇಟ್ ನ ಕೊಟ್ಟು ಬಿಡೋಣ. ಬೋಂಡ ಬೊಜ್ಜಿ ಕಟ್ಸ್ಕೊಳ್ಳಿ ಕಟ್ಬಿಡಿ. ಡಾಕ್ಟ್ರೆ, ಗ್ಯಾರಂಟಿ ತಾನೇ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ನೀವು ವಿಟ್ನೆಸ್ ಹಾಕಿ, ನಾನು ನಿಮಗೆ ಡಬಲ್ ಫೀಸ್ ಕೊಡ್ತೀನಿ. ಎತ್ತಮ್ಮ ಸಾಕು, ಚೆನ್ನಾಗಿ ಹೇಳ್ತೀರ ನೀವು. ಅಲ್ಲ, ಇಲ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಪ್ರೆಗ್ನೆಂಟ್ ಆಗ್ಬಿಟ್ರೆ ನನ್ಗತ್ತೇನು? ಓ ಡಾಕ್ಟ್ರೆ, 10 ವರ್ಷ ಸಂಸಾರ ಮಾಡಿದಾಗ್ಲೇ ಆಗದೆ ಇರೋದು, ಇನ್ನು 10 ನಿಮಿಷಕ್ಕೆ ಆಗ್ಬಿಡತ್ತಾ? ಹಂಗಂತ್ಯ ಹಾಗಲ್ಲ ಡಾಕ್ಟ್ರೆ, ಈ ಡೇಟ್ಗೆ ಈ ಟೈಮ್ಗೆ ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ನೀವು ಬರ್ದ್ ಸೈನ್ ಹಾಕಿ, ಇವಳು ಸೈನ್ ಹಾಕ್ತಾಳೆ. ತಗೊಳ್ಳಿ. ನಿಮ್ ಕ್ಲಿನಿಕ್ಗೆ ಸೀಲ್ ಇಲ್ವಾ? ಕ್ಲಿನಿಕ್ಗೆ ಬೀಗ ಹಾಕಿ ಸೀಲ್ ಹಾಕ ಅನ್ಕೊಂಡಿದೀವಿ. ನೀವು ಒಳ್ಳೆ ಮಗಳೇ, ನೀನು ಸೈನ್ ಹಾಕೋ. ಏನು ಮುಖ ನೋಡ್ತಿದ್ಯಾ? ಡಾಕ್ಟರ್ ಸೈನ್ ಹಾಕಿಲ್ವಾ? ಹಾಕೋ ತಗೋ. ಇದು ನಿನಗೆ, ಇನ್ಮೇಲೆ ನಿಂದಾರಿ ನಿನಗೆ, ನಂದಾರಿ ನನಗೆ. ನಾನು ಇನ್ನೊಂದು ಮದುವೆ ಆಗಿ ನನ್ನ ವಂಶ ಬೆಳೆಸ್ತೀನಿ. ಗುಡ್ ಬೈ. ಪೀಜು ಮಗ ಲೂಸ್ ಕೊಡ್ತಾರೆ ಬಿಡ. ನೀವೆಂತ ಡಾಕ್ಟರ್ ರೀ, ನಾನು ಪ್ರೆಗ್ನೆಂಟ್ ಆಗಿದ್ರು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟು ನನ್ನ ಹೊಟ್ಟೆಗೆ ಬೆಂಕಿ ಇಟ್ಬಿಟ್ರಲ್ಲ, ನಾಳೆ ಏನಾದ್ರೂ ನನ್ಗೆ ಹೆಚ್ಚು ಕಮ್ಮಿ ಆಗಿ ನಾನು ಸತ್ತರೆ ಅದಕ್ಕೆ ನಿಮ್ಗೆ ಜೈಲ್ ಆಗುತ್ತೆ. ಮೇಡಮ್, ಬಡವ್ರಿಗೆ ಸಹಾಯ ಮಾಡಿದ್ರೆ ಒಳ್ಳೆ ಹೆಸರಾಗತ್ತೆ ಮೇಡಮ್. ಅದೇ ನೀವು ಶ್ರೀಮಂತಕ್ಕೆ ಸಹಾಯ ಮಾಡಿದ್ರೆ ಇರೋ ದುಡ್ಡು ಜೊತೆಗೆ ಇನ್ನೊಂದು ಸ್ವಲ್ಪ ಸೇರ್ಕೊಳ್ಳುತ್ತೆ ಅಷ್ಟೇ. ಅದೇ ನಮ್ಮಂತ ಬಡವರಿಗೆ ನೀವು ಸಹಾಯ ಮಾಡಿದ್ರೆ ಸಾಯೋವರೆಗೂ ನಿಮ್ಮನ್ನ ಮರೆಯೋದಿಲ್ಲ. ಮಾಡ್ತಾನೆ ಇದ್ದೀನಲ್ಲ ರಂಗನಾಥ್ ಅವರೇ, ಆಕ್ಚುಲಿ ನಮ್ಮ ಮನೆಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನೆಗೆ ಸಹಾಯ ಮಾಡ್ತಾ ಇದ್ದೀನಿ. ಅಯ್ಯೋ ಮೇಡಮ್, ಸುಮ್ಮನೆ ಮಾತಿಗೆ ಹಾಗೆ ಉದಾಹರಣೆ ಕೊಟ್ಟೆ ಅಷ್ಟೇ, ನಿಮಗೆ ಮನದಟ್ಟಾಗ್ಲಿ ಅಂತ. ರಂಗನಾಥ್ ಅವರೇ, ನೀವ್ ಯಾವಾಗ ತಮ್ಮನ್ನೇ ತಾವು ಬಡವರು ಅಂದ್ರು ಆಗ್ಲೇ ನಂಗೆಲ್ಲ ಕ್ಲಿಯರ್ ಆಗಿ ಮನದಟ್ಟಾಯ್ತು. ಯಾರ್ ನೀವು? ನನ್ನ ಹೆಸರು ಪಲ್ಲವಿ. ಡಾಕ್ಟರ್ ವಿಠಲ್ ರಾವ್ ಮನೆ ಇದೇನಾ? ಹೌದು ಇದೆ. ಥ್ಯಾಂಕ್ ಯು. ಏನ್ರಿ ನೀವು ಏಕಾಏಕಿ ಬಂದು ಹೀಗೆ ಕುತ್ಕೋತಾ ಇದ್ದೀರಾ? ನಾನು ಪ್ರೆಗ್ನೆಂಟ್. ಪ್ರೆಗ್ನೆಂಟ್ ಆದ್ರೆ ಕ್ಲಿನಿಕ್ಕಿಗೆ ಹೋಗಿ, ನಮ್ಮ ಅಣ್ಣ ಕ್ಲಿನಿಕ್ ಅಲ್ಲಿ ಇರ್ತಾನೆ. ನನಗ್ ಮೋಸ ಆಗಿರೋದು ನಿಮ್ಮ ಅಣ್ಣನಿಂದಾನೆ. ಏನ್ ಮೇಡಮ್ ಇವಳು ಹೀಗ್ ಹೇಳ್ತಾ ಇದ್ದಾಳೆ ನೋಡಿ, ನಿಮ್ಗೆ ನಮ್ಮ ಯಜಮಾನರಿಂದ ಮೋಸ ಆಗಿದ್ಯಾ? ಹೌದು, ನಾನು ಪ್ರೆಗ್ನೆಂಟ್. ಮೇಡಮ್, ಈ ವಿಷಯ ಏನಾದ್ರೂ ಆಚೆ ಗೊತ್ತಾದ್ರೆ ನಿಮ್ ಕೆರಿಯರ್ ಹಾಳಾಗಿ ಹೋಗುತ್ತೆ. ವಿಟ್ಲ ಈ ತರದವನು ಅಂತ ಅನ್ಕೊಂಡಿರಲ್ಲ ಮೇಡಮ್, ಅವನು ನನ್ನ ಹೃದಯ ಗೆದ್ದ ಗೆಳೆ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಸ್ವಾಮಿ, ನಮ್ ಡಾಕ್ಟರ್ ಹೀಗಿಲ್ಲ, ಇವ್ರು ಸುಳ್ಳು ಹೇಳ್ತಿದ್ದಾರೆ. ಬಂದೆ ಕಣೆ, ಬಂದೆ ಬಿಟ್ಟೆ. ನೀವು ಮಾಡಿರೋ ತಪ್ಪಿಗೆ ಅವಳು ಪ್ರೆಗ್ನೆಂಟ್ ಅಂತ. ಎರಡ ಮಾತಾಡ ತಟ್ಟಿ ಬಿಡ್ಬೇನೋ. ಲೇ, ನಾನು ಯಾವ ತಪ್ಪು ಮಾಡಿಲ್ಲ ಕಣೆ. ಆಕ್ಚುಲಿ ನನಗೆ ತಪ್ಪು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹೌದಾ? ಹೌದಾ? ಹಾಗಾದ್ರೆ ಒಂದ್ ನಿಮಿಷ ಇಲ್ಲಿರಿ. ಪಲ್ಲವಿ, ಪಲ್ಲವಿ, ಏನ್ ಹೇಳಿ ರೀ? ಇದಕ್ಕೆ ಏನ್ ಹೇಳ್ತೀರಾ ರೀ? ನಿಮ್ ಕ್ಲಿನಿಕ್ ಅಲ್ಲಿ ಅಷ್ಟೊಂದು ಹೇಳಿದೀನಿ, ಮತ್ ಯಾಕ್ರೆ ಮನೆ ಬಂದಿದ್ದೀರಾ? ಅವ್ಳು ಹೇಳ್ತಾ ಇದ್ದಾಳೆ ತಪ್ಪು ನಿಮ್ಮಿಂದಾನೇ ಆಗಿದಂತೆ, ಇವಳು ಪ್ರೆಗ್ನೆಂಟ್. ಪ್ರೆಗ್ನೆಂಟ್? ನನಗೆ ಗೊತ್ತೇ ಆಗ್ಲಿಲ್ವೇ. ಗೊತ್ತಾಗದೆ ತಪ್ಪಾಗುತ್ತೆ ಡಾಕ್ಟ್ರೇ. ವಿಶಾಲಾಕ್ಷಿ ಅವರೇ, ಆಡೋ ಮತ್ತೆ ಅರ್ಥ ಬಿಡ್ರೆ. ಡಾಕ್ಟ್ರೇ, ನಾವು ಬದುಕಿರಲ್ಲ, ಕಾಶ್ ಎಡ್ಗೆ ಹೋಗಿ ನಾನು ಅಕ್ಕ. ಏನಾಯ್ತು ಮೇಡಮ್? ಏನಿಲ್ಲ ಏನಿಲ್ಲ, ನನ್ ಗಂಡ ನನ್ ಬಿಟ್ಟು ಹೋದ. ಅದಕ್ಕೆ ಡಾಕ್ಟರ್ ನನ್ ಚೆಕ್ ಮಾಡಿ ನಾನು ಪ್ರೆಗ್ನೆಂಟೇ ಅಲ್ಲ ಅಂತ ಹೇಳಿ ಫಾಲ್ಸ್ ರಿಪೋರ್ಟ್ ಕೊಟ್ರು. ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಿ ಡಾಕ್ಟರ್ ಸುಳ್ಳು ರಿಪೋರ್ಟ್ ಕೊಟ್ಟಿರೋದ್ರಿಂದಾನೆ ಇವತ್ ನಾನು ಬೀದಿ ಪಾಲಾಗಿರೋದು. ಇದ್ದ ವಿಷಯ ನಂಗೆ ಈಗ ಟೆನ್ಷನ್ ಕಡಿಮೆ ಆಯ್ತು. ಆದ್ರೆ ನಾನು ನಿಜವಾಗ್ಲೂ ಪ್ರೆಗ್ನೆಂಟು. ನನ್ ಗಂಡ ನನ್ನನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ, ಈಗ ಅವನು ಬೇರೆ ಮದುವೆ ಮಾಡ್ಕೊಳಕ್ ನೋಡ್ತಿದ್ದಾನೆ.
ಇದು ತುಂಬಾ ಕಾಂಪ್ಲಿಕೇಟೆಡ್ ಕೇಸ್. ಈಗ ನನಗೆ ಯಾರು ತಿಕ್ಕಿಲ್ಲ, ನನ್ನನ್ನ ನೀವೇ ಕಾಪಾಡಬೇಕು. ಇಲ್ಲ ಅಂದ್ರೆ ಡಾಕ್ಟರ್ ಫಾಲ್ಸ್ ರಿಪೋರ್ಟ್ ಕೊಟ್ಟಿರೋದ್ರಿಂದಾನೇ ನನ್ನ ಸಂಸಾರ ಛಿದ್ರ ಆಗಿರೋದು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಮೇಡಮ್, ಮೊದಲು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ. ಇವಳು ಪ್ರೆಗ್ನೆಂಟ್ ಅಲ್ಲ ಅಂತ ದೊಡ್ಡ ಡಾಕ್ಟರ್ ಹತ್ರ ಹೇಳಿಸ್ಬಿಟ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ನಾನು ವಿಶಾಲ್ ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿ ರಿಪೋರ್ಟ್ ತಗೊಂಡು ಬರ್ತೀವಿ. ನೀವು ನಂಗೆ ಜಸ್ಟ್ 10,000 ರುಪೀಸ್ ಕೊಡಿ. ನಿಮ್ಮ ಮನೇಲಿ ಯಾರಿಗೋ 3 ತಿಂಗಳು? ನಮ್ಮ ಮನೆಗೆ ಒಬ್ರು ಪೇಷಂಟ್ ಬಂದಿದ್ದಾರಲ್ಲ ಸೂಜಿ, ಅವ್ರಿಗೆ ಅವ್ರ ಹುಟ್ಟಿನ 3 ತಿಂಗಳ. ನಾನ್ಸೆನ್ಸ್, ಅವ್ರ ಹುಟ್ಟು 3 ತಿಂಗಳಲ್ಲ ಸೂಜಿ, ಅವ್ರಿಗೆ ಇವಾಗ 3 ತಿಂಗಳು. ಅಂದ್ರೆ ಅವ್ರ ಮದ್ವೆ ಆಗಿ 3 ತಿಂಗಳು ಆಯ್ತಾ? ಅಲ್ಲ ಸೂಜಿ, ಅವ್ರಿಗೆ ಮದ್ವೆ ಆಗಿ ಇವಾಗ ಅವ್ರು 3 ತಿಂಗಳು ಪ್ರೆಗ್ನೆಂಟ್. ಪಾಪ ಅಲ್ವೇನೋ? ಹೌದು ಸೂಜಿ, ಹೊಟ್ಟೆ ಒಳಗಿರೋದ್ ಪಾಪನೆ. ಅವರು ಪ್ರೆಗ್ನೆಂಟ್ ಅಂತ ಅವ್ರು ಹೇಳ್ತಾರೆ, ಪ್ರೆಗ್ನೆಂಟ್ ಅಲ್ಲ ನಮ್ಮಣ್ಣ ಹೇಳ್ತಾನೆ. ಹೇಳ್ತೀನಿ ಬಾ. ಏನು ಸೂಜಿ? ಅಂಕಲ್ ಹೇಳೋದೆಲ್ಲ ಸುಳ್ಳೆ.